our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಕನ್ನಡ ವಿಷಯದ 8ನೇ ಪಾಠವಾದ ಸಂಕ್ರಾಂತಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಪದ್ಯವನ್ನು HS ವೆಂಕಟೇಶಮೂರ್ತಿರವರು ಬರೆದಿದ್ದಾರೆ. ಮಕ್ಕಳೇ, ನಿಮ್ಮ ನೋಟ್ಸ್ನಲ್ಲಿ ಮೊದಲು ಪದಗಳ ಅರ್ಥಗಳನ್ನು ಬರೆಯಿರಿ. ಅಭ್ಯಾಸಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ ಅ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಮೊದಲ ಪ್ರಶ್ನೆ, ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ಉತ್ತರ, ತಂಗಿಯು ಗರಿಮುರಿ ಜರತಾರಿ ಲಂಗವನ್ನು ಹಾಕಿಕೊಂಡಿದ್ದಳು. ನಂತರ ಪ್ರಶ್ನೆ ಎರಡು, ಗೆಳತಿಯ ಜೊತೆ ತಂಗಿಕೇರಿಗೆ ಹೊರಟಿದ್ದು ಏಕೆ? ಉತ್ತರ, ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲವನ್ನು ಹಂಚಲು ಗೆಳತಿಯ ಜೊತೆ ತಂಗಿಕೇರಿಗೆ ಹೊರಟಿದ್ದಾಳೆ. ಪ್ರಶ್ನೆ ಮೂರು, ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? ಉತ್ತರ, ಅಪ್ಪ ದನಕರುಗಳಿಗೆ ಅಕ್ಕಿ ಬೆಲ್ಲ ಹಣ್ಣುಗಳನ್ನು ಕೊಟ್ಟರು. ಪ್ರಶ್ನೆ ನಾಲ್ಕು, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಉತ್ತರ, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚುಗಳನ್ನು ತಲೆಯ ಮೇಲೆ ಸುರಿಯುವರು. ನಂತರ ಪ್ರಶ್ನೆ ಐದು, ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ? ಉತ್ತರ, ಈ ಪದ್ಯವು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ. ನಂತರ ಮುಖ್ಯ ಪ್ರಶ್ನೆ ಅ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆ. ನೋಡಿ ಮಕ್ಕಳೇ, ಸರಿಯಾದ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ. ಗರಿಮುರಿ ಜರತಾರಿ, ಲಂಗ ಹಾಕಿಕೊಂಡು. ನಂತರ ಬೀರೋಕಂತ ಹೊರಟಿದ್ದಾಳೆ ತಂಗಿಕೇರಿ ಗೆಲ್ಲ. ನಂತರ ರಂಗೇನಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ. ನಂತರ ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು. ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಈ ರೀತಿಯಲ್ಲಿ ಸರಿಯಾದ ಉತ್ತರಗಳನ್ನು ಇಲ್ಲಿ ಕೆಳಗಡೆ ಬರೆಯಿರಿ ಮಕ್ಕಳೇ. ನಂತರ ಸಾಮರ್ಥ್ಯ ಆಧಾರಿತ ಅಭ್ಯಾಸಗಳನ್ನು ನೋಡೋಣ. ಮುಖ್ಯ ಪ್ರಶ್ನೆ ಅ, ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ ಕೆಲವು ವಾಕ್ಯಗಳನ್ನು ನೀಡಿದರೆ ನೀವು ಅನುಕ್ರಮವಾಗಿ ಬರೀಬೇಕು. ನೋಡಿ, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು ಅಂತ ಮೊದಲ ವಾಕ್ಯವನ್ನ ಕೊಟ್ಟಿದ್ದಾರೆ. ಇದು ಮೊದಲ ವಾಕ್ಯ ಅಲ್ಲ. ನೋಡಿ, ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು, ಇದು ಮೊದಲ ವಾಕ್ಯ. ನಂತರ ನೋಡಿ, ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು ಅಂತ ಇದೆ ಎರಡನೇ ವಾಕ್ಯ. ಇದು ಸರಿಯಾದ ವಾಕ್ಯ ಮಕ್ಕಳೇ. ಇದೇ ವಾಕ್ಯವನ್ನ ನೀವು ಬರೆಯಿರಿ, ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ನಂತರ ಮೂರನೆಯ ವಾಕ್ಯ, ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು, ಮೂರನೆಯ ವಾಕ್ಯ. ಇದು ಅಲ್ಲ ಮಕ್ಕಳೇ. ನೋಡಿ, ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು, ಇದು ಮೂರನೆಯ ವಾಕ್ಯ. ನಂತರ ನಾಲ್ಕನೆಯ ವಾಕ್ಯ ನೋಡಿ ಮಕ್ಕಳೇ, ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು ಅಂತ ಇದೆ. ಇಲ್ಲಿ ನೀವು ನಾಲ್ಕನೆಯ ವಾಕ್ಯ, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು ಅಂತ ಬರೀಬೇಕು. ನಂತರ ನೋಡಿ, ಎರಡನೆಯ ಮುಖ್ಯ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ನೀನು ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ ನಾಲ್ಕು ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ನೀವು ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗೂ ಮಾಡಿದಂತಹ ಯಾವುದಾದ್ರೂ ನಾಲ್ಕು ಘಟನೆಗಳನ್ನು ನೆನಪಿಸಿಕೊಂಡು ನೀವು ಬರೀಬೇಕು. ನೋಡಿ, ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮಾಡುವೆ, ದೇವರ ಪೂಜೆಯನ್ನು ಮಾಡುವೆ, ಎಲ್ಲ ವಿಷಯಗಳನ್ನು ಒಂದು ಬಾರಿ ಓದುವೆ, ಪುಸ್ತಕಗಳನ್ನು ಬ್ಯಾಗ್ನಲ್ಲಿ ಜೋಡಿಸಿಟ್ಟು ಶಾಲೆಗೆ ತಯಾರಾಗುವೆ. ಈ ರೀತಿ ನಾನು ಬರೆದಿದ್ದೀನಿ ಮಕ್ಕಳೇ, ನಿಮ್ಮ ಅನಿಸಿಕೆಗಳನ್ನು ನೀವು ಬರೀಬೇಕು. ನಂತರ ನೋಡಿ, ಭಾಷಾಭ್ಯಾಸ, ನಿಮಗಿದು ತಿಳಿದಿರಲಿ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಗಂಡು ಎಂಬ ಅರ್ಥ ಬರುವ ಪದಗಳಿಗೆ ಪುಲ್ಲಿಂಗ ಎಂದು, ಹೆಣ್ಣು ಎಂಬ ಅರ್ಥ ಬರುವ ಪದಗಳಿಗೆ ಸ್ತ್ರೀಲಿಂಗ ಎಂದು, ಹಾಗೂ ಗಂಡು ಹೆಣ್ಣು ಎಂಬ ಎರಡೂ ಅರ್ಥ ಬರದ ಪದಗಳಿಗೆ ನಪುಂಸಕ ಲಿಂಗ ಎಂದು ಹೆಸರು. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ, ಮುಖ್ಯ ಪ್ರಶ್ನೆ ಅ, ಕೆಳಗಿನ ವಾಕ್ಯಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಹುಡುಗಿಯು ತರಕಾರಿಯನ್ನು ತಂದಳು ಅಂತ ಇದೆ, ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಹುಡುಗಿ ಇದ್ದಿದ್ದು ಪುಲ್ಲಿಂಗ ರೂಪ ಏನಾಗುತ್ತೆ, ಹುಡುಗ ಆಗುತ್ತೆ ಅಲ್ವಾ. ಹುಡುಗನು ತರಕಾರಿಯನ್ನು ತಂದನು. ನಂತರ ಎರಡನೇ ವಾಕ್ಯ ನೋಡಿ ಮಕ್ಕಳೇ, ರಾಜು ಗಾಡಿಯನ್ನು ಎಳೆದನು,
ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಎತ್ತು ಗಾಡಿಯನ್ನು ಎಳೆದಿತು. ನಂತರ ಮೂರನೆಯ ವಾಕ್ಯವನ್ನ ನೋಡಿ ಮಕ್ಕಳೇ. ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು. ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಅಕ್ಕ ತಂಗಿಯರು ಸ್ನೇಹಿತರಂತೆ ಇದ್ದರು. ಅಣ್ಣ ತಮ್ಮಂದಿರು ಸ್ತ್ರೀಲಿಂಗ ರೂಪಕ್ಕೆ ಏನಾಗುತ್ತೆ, ಅಕ್ಕ ತಂಗಿಯರು ಅಂತ ಬರೀಬೇಕು ಮಕ್ಕಳೇ. ಅಕ್ಕ ತಂಗಿಯರು ಸ್ನೇಹಿತರಂತೆ ಇದ್ದರು. ನಂತರ ಮುಖ್ಯ ಪ್ರಶ್ನೆ ಆ, ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಾಗಿ ವಿಂಗಡಿಸಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಲಿಂಗದಲ್ಲಿ ಯಾವ್ಯಾವ ಪದಗಳನ್ನು ಬರೀಬೇಕು ಅಂತ ನೋಡಿ ಮಕ್ಕಳೇ. ತಮ್ಮ, ರಾಜ, ಅಣ್ಣ, ತಂದೆ, ಗೆಳೆಯ. ಸ್ತ್ರೀಲಿಂಗದಲ್ಲಿ ರಾಣಿ, ತಂಗಿ, ಅಕ್ಕ, ತಾಯಿ, ಸಹೋದರಿ, ಗೆಳತಿ. ನಂತರ ನಪುಂಸಕ ಲಿಂಗಕ್ಕೆ ಪುಸ್ತಕ, ಮೇಜು, ಗೋಡೆ, ಶಾಲೆ, ಕುರ್ಚಿ. ನಂತರ ನೋಡಿ ಮಕ್ಕಳೇ, ಭಾಷಾ ಚಟುವಟಿಕೆ, ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಆರಿಸಿ ಬರೆ ಅಂತ ಕೊಟ್ಟಿದ್ದಾರೆ. ಪ್ರಾಸ ಪದಗಳನ್ನು ಬರೀಬೇಕು. ಬಂತು, ತಂತು, ಹಾಕಿಕೊಂಡು, ಮಾಡಿಕೊಂಡು, ಅಂತೂ, ಇಂತು, ಜೋಡಿ, ನೋಡಿ, ಅಚ್ಚು, ಮೆಚ್ಚು. ಈ ರೀತಿ ನೀವು ಸಹ ಪ್ರಾಸ ಪದಗಳನ್ನು ಬರೆಯಿರಿ ಮಕ್ಕಳೇ. ಹಾಗಾದರೆ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.